ಸೋಮಣ್ಣ ಎಷ್ಟು ವರ್ಣಕ್ಷೇತ್ರದಲ್ಲಿ ಎಷ್ಟು ಪಂಚಾಯತಿ ಅವ ಅನ್ನೋದು ಗೊತ್ತಾ ಸರ್ ಅವ್ರಿಗೆ? ವರ್ಣಕ್ಷೇತ್ರದಲ್ಲಿ ಎಷ್ಟು ಪಂಚಾಯತಿ, ವರ್ಣಕ್ಷೇತ್ರಕ್ಕೆ ಎಷ್ಟು ಮನೆ ಸೇರ್ತಾವೆ ಅನ್ನೋದು ಗೊತ್ತಾ ಸರ್ ಅವ್ರಿಗೆ? ಇವತ್ತು ಬಂದು ಅವರು ಅಥವಾ 29 ದಿನದಲ್ಲಿ ಬರೋದಲ್ಲ. ಸತತವಾಗಿ 25 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬರು ವರ್ಣಕ್ಷೇತ್ರದಲ್ಲಿ ದುಡ್ದಿದ್ದಾರೆ. ಅವ್ರ ಕೊಡುಗೆ ಅಪಾರವಾಗಿದೆ ಸರ್. ಇಲ್ಲಿ ಈ ಸುತ್ತಮುತ್ತ ಹಳ್ಳಿಲಿ ಯಾವುದೇ ಹೋಗಿ ಒಂದು ಊರಲ್ಲಿ ನೋಡ್ರು ಇಷ್ಟಾಗಲ್ಲ, ಮಣ್ಣು ರೋಡ್ ಇಲ್ಲ. ಯಾರು ಸರ್ ಮಾಡಿರೋದು? 19-20 ತಿನ್ಕ ಬಂದು ರಾಜಕಾರಣ ಮಾಡೋದಲ್ಲ ಸಾ. ಸ್ಥಳೀಯವಾಗಿ ಈ ಒಂದು ಕಷ್ಟ ನಿಷ್ಠರಾಗಲಿ, ಅವ್ರು ಯಾವುದೇ ರೀತಿಗಾಗಲಿ, ಅವರಾಗಲಿ ಅವ್ರ ಮಗನಾಗಲಿ, ಆ ಮನೆಯಾಗ ಎಷ್ಟೊತ್ತಲ್ಲಿ ಹೋದ್ರು ನಮ್ಗೆ ಸ್ಪಂದಿಸ್ತಾರ. ಒಂದು ಆಸ್ಪತ್ರೆ ಕೆಲಸ ಇರಲಿ, ಒಂದು ಏನಿರಲಿ, ಮತ್ತೆ ಇನ್ನೊಬ್ರು ಯಾರು ಮಾಡ್ಕೊಟಾರ ಸರ್? ಎಲ್ಲಿ ಎಲ್ಲಿಂದ ಬಂದವ್ರು ಮಾಡ್ತಾರೆ ಸರ್? ನಮ್ಮ ಮನೆ ಸರ್, ನಮ್ಮ ತಗ ಊಟ ಮಾಡ್ತೀವಿ ಇಲ್ಲಿ, ನಮ್ಮ ಮನೇಲಿ ಊಟ ಮಾಡ್ತೀವಿ. ಪಕ್ಕದ ಮನೆಗೆ ಹೋಗಿ ಊಟ ಮಾಡಿ ಅಂದ್ರೆ ಮಾಡೋಕ್ಕಾಗುತ್ತಾ? ಆ ಥರ ಇದು ನಮ್ಗೆ ಸ್ವಂತ ಮನೆ ಇದ್ದಂಗೆ, ಅವ್ರ ಸ್ವಂತ ನಮ್ಗೆ ಇದ್ದಂಗೆ. ಸಿದ್ದರಾಮಯ್ಯ ಸಾಹೇಬರು ಅತಿ ಹೆಚ್ಚಲ್ಲಿ ಗೆದ್ದೆ ಗೆಲ್ತಾರೆ ಸರ್ ಇಲ್ಲಿ. ಸಿದ್ದರಾಮಯ್ಯನಿಗೆ ಸೋಮಣ್ಣ ಗೆಲ್ಲಲ್ಲ, ಸೋಮಣ್ಣ ರಾಮಣ್ಣ ಯಾರಿಲ್ಲ ಸರ್, ಸಿದ್ದರಾಮಣ್ಣನೇ ಇಲ್ಲಿ ಅಷ್ಟೇ, ಯಾರೂ ಇಲ್ಲ, ಔಟೇ ಇಲ್ಲ ಸರ್. ಸಿಎಂ 100,000 ಸಿಎಂ ಈ ಸಲ ಸಿಎಂ ಅವರೇನೆ ಈ ಸತಿ ಸಾಹೇಬ್ರು ಹೇಳ್ಬಿಟ್ಟು ಆಗಲಿ ಸಾಹೇಬ್ರು ಪ್ರೆಸರ್ ಕೇಳ್ತಾ ಇದ್ದಾರೆ ಎಷ್ಟು ಕೇಳ್ತಾರೆ ಬಹುಮತ ಅಂತ. ಸಾಹೇಬ್ರು 130 ಫಸ್ಟ್ ಬಂದೇ ಬಂದ ಸಾಹೇಬ್ರೆ 100,000 ಸರ್ ಅವರೇ ಹೇಳ್ತಾರೆ ಅಂದ್ಮೇಲೆ ನಮ್ಮ ಭರವಸೆ ಇದ್ದಂಗೆ ಜನ ಲೆಕ್ಕನೇ ಹಾಕಾಗಲ್ಲ ಅಷ್ಟು ಜನ ಇದಾರೆ. ಜೊತೆಗೆ ಬೆಳಿಗ್ಗೆಯಿಂದ ಪಾಪ ಒಂದು ತೊಟ್ಟು ನೀರು ಕುಡಿದೇ ಕೆಲಸ ಮಾಡ್ತಾ ಇದ್ದಾರೆ. ಎಂಥ ಸರಳ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರ ಮಗ ನಾನು, ಎಲ್ಲೋ ಸಿದ್ದರಾಮಯ್ಯ ಸಾಹೇಬ್ರ ಮಗ ನಾನು MLA ಅಂತ ಹೇಳ್ಕೊಂಡ ವ್ಯಕ್ತಿ ಅಲ್ವೇ ಅಲ್ಲ. ಒಬ್ಬ ಶ್ರಮಜೀವಿ ಅಂದೇವ್ರಿಗೆ ಓಟ್ ಕೊಡ್ದೇವ್ರೆ ದೇವ್ರು ಒಳ್ಳೇದು ಮಾಡ್ತದೆ. 24 ಗಂಟೆ ರನ್ನಿಂಗ್ ಇರ್ತದೆ ಸರ್. ಒಂದು ಸಾವು ಸಂಘಟನೆ ಫೋನ್ ಮಾಡಿದ್ರೆ ಇಂಥ ಸ್ವತಃ ಬರ್ತಾರೆ, ಮತ್ತು ಅವ್ರಿಗೆ ಕಷ್ಟ ಸುಖ ಮತ್ತು ಏನು ಬೇಕು ಅವ್ರ ಖರ್ಚು ಗಿರ್ಚಿಗೆ ಅಲ್ಲೇ ಕೊಡಿಸ್ತಾರೆ ಫೋನ್ ಮಾಡಿ. 5 ಜನ ಪ್ರತಿಯೊಂದು ಸರ್, 15 ಜನಕ್ಕೆ 20 ಜನಕ್ಕೆ ಒಂದು ತಿಂಗಳಿಗೆ ಒಂದು ಊರಿಗೆ 3-4 ಸುತ್ಕೊಯ್ತಾರೆ ಸರ್. ಏನು ಕುಂತುಕೊಯ್ತಾರೆ ಕೇಳ್ಕೊಂಡು ಅದೇನು ಬೇಕು ಅದು ವ್ಯವಸ್ಥೆ ಮಾಡ್ತಾರೆ ಸರ್. ಒಟ್ಟಿನಲ್ಲಿ ಕೇವಲ ಅಭಿವೃದ್ಧಿ ಮಾಡೋದಲ್ಲದೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿರ್ತಾರೆ. ಹಾಸ್ಪಿಟ್ಲಿಂದ ಹಿಡಿದು ಸರ್ ಇಲ್ಲಿವರೆಗೂ ಫುಲ್. ಆಮೇಲೆ ಪ್ರತಿಯೊಂದು ಆ ಜಾತಿ ಈ ಜಾತಿ ನೀ ಆ ಪಕ್ಷ ಈ ಪಕ್ಷ ಇಲ್ಲ ಸರ್, ಪ್ರತಿಯೊಬ್ಬರು ನಿಂತ್ಕೊಳ್ಳಿ ಹಣ ಇಂಥದ್ದು ಆಗ್ಬೇಕಂದ್ರೆ ಇನ್ನೂ ರೆಡಿ ಸರ್. ಆಯ್ತು ಫೋನ್ ಮಾಡ್ತೀನಿ. ಅವ್ರು ಆ ಥರ ಭೇದ ಭಾದ ಇಲ್ಲ. ಅಲ್ಲಿ ಕೂತ್ಕೊಂಡು ಅಯ್ಯ ನಾ MLA ನಾ ಒಂದು ದುಪ್ರಾಂಕಾರ ಅದೇನಿಲ್ಲ. ಪ್ರತಿಯೊಂದು ಒಬ್ಬ ಬಡವ ಬಂದು ಶೆಡ್ಗೆ ಹೋಗಿ ಕರ್ಕೊಂಡ್ಬಂದು ಟೀ ಕುಡಿಸ್ರು, ಅಲ್ಲಿ ಹೋಗಿ ಟೀ ಕುಡ್ಕೊಂಡೇ ಬರೋದು ಈ ಕ್ಯಾನ್ವಸ್ಗೆ ಹೋಗಿದಾಗ. ಪ್ರತಿಯೊಂದು ಸಹ ಅವರಂಥ MLA ನಕ್ಕಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಒಣ ಕ್ಷೇತ್ರಕ್ಕೆ. ಆ ಥರ MLA ಅವರು ಸಾಫ್ಟು. CM ಯಾರಾಗ್ತಾರೆ ಸರ್ ಕಾಂಗ್ರೆಸ್ ಸರ್? CM ಬಟ್ ಅದು ನಾವು ಹೇಳೋಕ್ಕಾಗಲ್ಲ. ಅವರು ಹೈಕಮಾಂಡ್ ಹೇಳಿದ್ದು ಅದು ಅದು ನಾವು ಸಿದ್ದರಾಮಯ್ಯ ಎಂಬುದು, DKC ಎಂಬುದು, ಖರ್ಗೆ ಎಂಬುದು, ಬಟ್ ನಾವು ಅದ್ರ ಬಗ್ಗೆ ನಾವು ಹೇಳೋಕ್ಕಲ್ಲ. ನಾವು ಒಣ ಕ್ಷೇತ್ರ ಏನು ಹೋಗ್ಬೋದು ಅದು ಹೇಳ್ಬೋದು. ಆಮೇಲೆ ಅವ್ರಿಗೆ TV ನೋಡ್ತಾ ಇರ್ತೀವಿ ಸಿದ್ದರಾಮಯ್ಯ. ಈಗ ಪ್ರತಾಪ್ ಸಿಂಹ ಬರ್ತಾ ಇದ್ದಾರೆ, ನಾ ಹೇಳೋದು ಸಿದ್ದರಾಮ ಕಣ ಆ ಕಣ ಈ ಕಣ ಅದು ಅದು ಮುಸ್ಲಿಮ್ಸ್ ಓಟ್ ಕೇಳಲು ಹೋಗಿಯವರು BJP ಅವರು ಅವ್ರು ಬೇಡ ಅಂತ ಮುಸ್ಲಿಮ್ ಕೊಟ್ಟರು. ಹಾಂ ಬೇಡ ಅಂತೀರ ಅಲ್ಲಿ ಹೋಗಿಲ್ವಿ ಅವರು ಕ್ಯಾನಸ್ಗೆ ಹೋಗಲ್ವಾ? ಯಾರನ್ನು ಯಾರನ್ನೂ ಬೇಡ ಎಂಬಾರ್ದು. ಪ್ರತಿಯೊಂದು ಹುಲ್ಲು ಕಡ್ಡು ಬೇಕು ಸರ್ ಕೊನೆಗೆ. ನಮ್ಮ ಸಾಹೇಬರು ಆ ಥರ ಲಿಂಗೇತರ ಬೇರೆ, ನಾಯಕರೇ ಬೇರೆ, ಅವರೇ ಬೇರೆ, ಜಾತಿ ನಿಂದನೆ ಇಲ್ಲ. ಪ್ರತಿಯೊಂದು ಹುಲ್ಲು ಕಡ್ಡಿಗೂ ಬೇಕಣ್ಣ ನಮ್ಮದು. ನಮ್ಗೆ ಯಾಕೆ ಎಲ್ಲ ಬೇಕು, ಎಲ್ಲನೂ ಸ್ಮರಿಸ್ಬೇಕು ಅಂತಾರೆ ಅವ್ರ ಲೆಕ್ಕ. ಅವರು ಇವ್ರದ್ದು ವಿಂಗಡಣೆ ಮಾಡ್ತಾರೆ. ಇವರು ಇದು ಹಿಂದೂಗಳನ್ನು ಮಾಡಿರೋದು ಇವರು. ಹಿಂದೂಗಳನ್ನು ಮಾಡಿ ಬಾವುಟ ಹಾಕಿ ಕೆಂಪು ಬಾವುಟ ಹಾಕಿ ಅತ್ತಾಗ ಬಾಬುಣ್ಗ ಬಣಸಿ ಅತ್ತಾಗ ಚೆಸ್ಸಿ ಮಾಡಿ ಊರಲ್ಲಿ ಸಹ 20 ಸೀಟ್ 30 ಸೀಟ್ ಕಟ್ಟೋದು ಬಿಡ್ತಿರೋದು ಸುಮ್ಮಕ ಈ ಥರ ಮಾಡ್ತಿದ್ರೆ ಸರ್. ಪ್ರತಾಪ್ ಸಿಂಹನ್ ಕೇಳಬೇಕು ಅನಿಸ್ತದೆ, ಕೇಳ್ಬಾರ್ದು ಎಲೆಕ್ಷನ್ ಟೈಮಲ್ಲಿ ಕ್ರಫ ಇತ್ತಂಬಿಟ್ಟು ಅದು ಸಪ್ರೇಟು ಪ್ರಶ್ನೆಯವರಿಗೆ ಮಾಡಿ ಮೈಸೂರು ಪ್ರೆಸ್ ಮೀಟಿಂಗಿಗೆ ಕಟ್ಬಿಟ್ಟು ಮಾಡಿ ಕೇಳ್ಬೇಕು. ಅದು ಎಷ್ಟು ಲೀಡಲ್ಲಿ ಗೆಲ್ಬೋದು ಸರ್? 30-40 ಸಾವಿರ ಸರ್. 40 ಸಾವಿರ ಸಾಹೇಬ್ರು ಹೋಗಿ ಸರ್ 94 ಸಾವಿರ ಬಂದಿದ್ದರು. ಈಗ 30-40 ಸಾವಿರ ತಗೋತಾರೆ ಸರ್. ಮೀಸಮಾನ ಬರ್ಬೋದು ಹೋಗ್ಬೋದು, ಅವ್ರು ನಗರಲ್ಲೂ ಅವರ ಇಲ್ಲೂ ಅವರ, ಬಟ್ ಅವ್ರು ಹೇಳ್ತಾವೆ ನಿಲ್ಲಲ್ಲ. ಇಲ್ಲಂತೂ ಮೂಲಸೌಕರ್ಯಗಳು ಚೆನ್ನಾಗ ಸರ್. ಇಂಪಾರ್ಟೆಂಟ್ ಬೇಕಾಗೋದು 4 ಮೂಲಸೌಕರ್ಯ ಇಂಪಾರ್ಟೆಂಟು. ಈಗ ನಾವು CM ಆದಂಬಿಟ್ಟು ನಾವು ಒಂದೊಂದು ಎಕರೆ ಗದ್ದೆ ತಗೊಳಕ್ಕಲ್ಲ, 20-30 ಕುಂಟೆ ಗದ್ದೆ ತಗೊಳೋದು ಯಾರು? ಅದು ಮೂಲಸೌಕರ್ಯ ಇಂಪಾರ್ಟೆಂಟ್. TV ಇಲ್ಲೇ ನಾವು ನೋಡತ್ತಾರ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಯ್ತಾರ ಅಂತ ನಮ್ಮ ಮನಸ್ಸಲ್ಲಿ ಅದ ಮನಸ್ಸಲ್ಲಿ ಅದು ಮುಂದೆ ಏನಾಗುತ್ತೆ ಅಂತ ಅದು ದೇವ್ರಿಗೆ ಗೊತ್ತು. ಅದು ನಾವಂತೂ ಸಿದ್ದರಾಮಯ್ಯವ್ರ ಚೀಫ್ ಮಿನಿಸ್ಟರ್ ಆಯ್ತಾರ ಅನ್ನೋ ಒಂದು ನೆನಪಿದೆ ನಮ್ಮ ಅವ್ರು ನೋಡಿದ್ವಿ ಅದಕ್ಕೆ.